ಪಠ್ಯಕ್ಕೆ ಸ್ವಾಗತ. ನಾವು ನಿನ್ನೆ ದಿವಸ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಇವತ್ತು ನಾವು ಅಧ್ಯಯನ ಮಾಡತಕ್ಕಂತ ಮತ್ತೊಂದು ಪ್ರಮುಖ ವಿಷಯ ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳು ಅಥವಾ ಜನಸಂಖ್ಯಾ ಬೆಳವಣಿಗೆಯಿಂದ ಉಂಟಾಗುವ ಸಮಸ್ಯೆಗಳು ಅಂತಲೂ ಕೂಡ ನಾವು ಕರಿತಾ ಇದ್ದೀವಿ. ಹಾಗಾದ್ರೆ ಇವತ್ತು ಜನಸಂಖ್ಯಾ ಬೆಳವಣಿಗೆಯಿಂದ ಅನೇಕ ರೀತಿಯಲ್ಲಿರ್ತಕ್ಕಂತ ಪರಿಣಾಮಗಳು ಜನಸಂಖ್ಯೆಯ ಮೇಲೆ ಉಂಟಾಗ್ತಕ್ಕಂಥ ನಮ್ಗೆ ಕಂಡು ಬಂದಿದೆ. ಅಂದ್ರೆ ಇಲ್ಲಿ ಅನೇಕ ರೀತಿಯ ಪರಿಣಾಮಗಳು ಉಂಟಾಗ್ತವೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅಥವಾ ಪರಿಣಾಮಗಳನ್ನ ಇವತ್ತು ನಾವು ನೋಡ್ತೀವಿ. ಅದರಲ್ಲಿ ಫಸ್ಟ್ ಒಂದೇದು ನಿರುದ್ಯೋಗ ಮತ್ತು ಇತರೆ ಅರೆ ನಿರುದ್ಯೋಗ, ಎರಡನೇದು ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆ, ಮೂರನೇದು ಸಾಮಾಜಿಕ ಹಾಗೂ ನಾಗರಿಕ ಮೂಲ ಸೌಲಭ್ಯಗಳ ಕೊರತೆ, ನೆಕ್ಸ್ಟ್ ಕಡಿಮೆ ತರ ಆದಾಯ, ನೆಕ್ಸ್ಟ್ ಅನುತ್ಪಾದಕ ಜನಸಂಖ್ಯೆಯ ಹೆಚ್ಚಳ, ಆಮೇಲೆ ಇತರೆ ಸಮಸ್ಯೆಗಳ ಪರಿಣಾಮಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇವತ್ತು ಈ ರೀತಿಯ ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ಪ್ರಪಂಚದ ಬೇರೆ ಬೇರೆ ಕಡೆ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೂಡ ಜನಸಂಖ್ಯೆ ಬೆಳವಣಿಗೆಯಿಂದ ನಮಗೆ ಫಸ್ಟ್ ಉಂಟಾಗ್ತಕ್ಕಂಥ ಪ್ರಮುಖ ಪರಿಣಾಮ ಏನಂತಂದ್ರೆ ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗ. ನೋಡ್ರಿ, ಇವತ್ತು ಎಷ್ಟೋ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು ಉದ್ಯೋಗಕ್ಕಾಗಿ ಅಲೆಯಬೇಕಾದಂತ ಪ್ರಸಂಗ ಇವತ್ತು ಒದಗಿ ಬಂದಿದೆ. ಅಂದ್ರೆ ಅವರು ಓದಿದ್ರು ಕೂಡ ಇವತ್ತೇನಪ್ಪ ಅಂತಂದ್ರೆ ಉದ್ಯೋಗ ಸಿಗದೇ ಇರತಕ್ಕಂತ ಒಂದು ವಾತಾವರಣ ನಮಗ ಸೃಷ್ಟಿಯಾಗ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬೆಳವಣಿಗೆಯನ್ನ ಹೊಂದಿರತಕ್ಕಂತ ಒಂದು ವ್ಯವಸ್ಥೆನ ನಾವು ನೋಡ್ತೀವಿ. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂತ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಆ ಉದ್ಯೋಗ ಸಿಗದೇ ಇರತಕ್ಕಂತ ಪರಿಣಾಮವಾಗಿ ಆ ಜನರು ಏನಾಗ್ತಾರಪ್ಪ ಅಂತಂದ್ರೆ ನಿರುದ್ಯೋಗ ನಿರುದ್ಯೋಗಿಗಳಾಗಿ ಅಥವಾ ಅರೆ ನಿರುದ್ಯೋಗಿಗಳಾಗಿ ಇವತ್ತು ಬರುವಂತಕ್ಕಂತ ನಮ್ಗೆ ಕಂಡು ಬರ್ತೈತಿ. ಹಾಗಾದ್ರೆ ಇವತ್ತು ಎಷ್ಟೋ ಶಿಕ್ಷಣವನ್ನು ಕಲಿತಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗ ಸಿಗದೆ ಉದ್ಯೋಗ ವಂಚಿತರಾಗ್ತಕ್ಕಂತ ಜನಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ ಅಧಿಕ ಪ್ರಮಾಣದಲ್ಲಿ ಇರ್ತಕ್ಕಂಥದನ್ನ ನಾವು ನೋಡಬಹುದು. ಇದು ಒಂದೇ. ಇನ್ನು ನೆಕ್ಸ್ಟ್ ಎರಡನೇದು ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆ. ಹಾಗಾದ್ರೆ ಇವತ್ತು ನಮಗ ಸಾಮಾನ್ಯವಾಗಿ ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂತ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ನೋಡಿರ್ಲಿ, ಶೇಕಡಾ 70% ಜನ ಕೃಷಿಯನ್ನ ತಮ್ಮ ಮೂಲ ಉದ್ಯೋಗವನ್ನಾಗಿ ಮಾಡಿಕೊಂಡಾರ. ಆದ್ರೂ ಕೂಡ ಅಲ್ಲಿ ವಾಸ ಮಾಡತಕ್ಕಂತ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಸಿಗ್ತಾ ಇಲ್ಲ. ಅಂದ್ರೆ ಅಲ್ಲಿ ವಾಸ ಮಾಡತಕ್ಕಂತ ಜನರಿಗೆ ಇವತ್ತು ಆಹಾರ ಸಿಗದೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲತಕ್ಕಂತ ಜನರನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇವತ್ತು ಅನೇಕ ರೀತಿಯಲ್ಲಿ ಆಹಾರ ಪದಾರ್ಥಗಳ ಒಂದು ಕಡಿಮೆ ಪ್ರಮಾಣದಲ್ಲಿ ಇವತ್ತು ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪೌಷ್ಟಿಕಾಂಶವನ್ನ ಹೊಂದದೆ ಅಪೌಷ್ಟಿಕಾಂಶ ಮಕ್ಕಳಾಗಿ ಜನ್ಮವನ್ನು ಹೊಂದತಕ್ಕಂಥ ನಮಗೆ ಕಂಡು ಬರ್ತೈತಿ. ಹಾಗಾಗಿ ಇವತ್ತು ಬೆಳೀತಕ್ಕಂತ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆ ಉಂಟಾಗಿ ಆ ಸಮಸ್ಯೆ ಉದ್ಭವ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡ್ತಾ ಇದೀವಿ. ಇದು ಎರಡನೇದಾಗಿ. ಇನ್ನು ನೆಕ್ಸ್ಟ್ ಸಾಮಾಜಿಕ ಹಾಗೂ ನಾಗರಿಕ ಮೂಲ ಸೌಲಭ್ಯಗಳು ಕೊರತೆ. ಹಾಗಾದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂತ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಏನಾಗುತ್ತಪ್ಪ ಅಂತಂದ್ರ ಅನೇಕ ರೀತಿಯಲ್ಲಿ ನಮಗ ಅನೇಕ ಮೂಲ ಸೌಲಭ್ಯಗಳ ಕೊರತೆ ಉಂಟಾಗ್ತಕ್ಕಂತ ನಮ್ಗೆ ಕಂಡು ಬರ್ತೈತಿ. ಉದಾಹರಣೆಗಾಗಿ ವಿದ್ಯಾಭ್ಯಾಸ ಅಂದ್ರೆ ಇವತ್ತು ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂತ ಜನರು ವಿದ್ಯಾ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂತ ಒಂದು ವ್ಯವಸ್ಥೆ ನಮ್ಗೆ ಕಂಡು ಬರ್ತೈತಿ. ಅಂದ್ರೆ ಅವ್ರಿಗೆ ಶಿಕ್ಷಣ ಸಿಗದೇ ಇರತಕ್ಕಂತ ವಾತಾವರಣ ಸೃಷ್ಟಿ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ಆರೋಗ್ಯ ಮತ್ತು ವೈದ್ಯಕೀಯ ಸೇವೆ ಅಂದ್ರ ಅವ್ರಿಗೆ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಉಂಟಾದಾಗ ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಅವರಿಗೆ ಆರೋಗ್ಯದ ಅಥವಾ ವೈದ್ಯಕೀಯ ಸೌಲಭ್ಯಗಳು ಸಿಗದೇ ಇರತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂತ ಒಂದು ವ್ಯವಸ್ಥೆನ ನಾವಿಲ್ಲಿ ನೋಡ್ತಾ ಇದೀವಿ. ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಕುಡಿತಕ್ಕಂಥ ನೀರಿನ ಅಭಾವ ಅಂದ್ರೆ ಜನರಿಗೆ ಕುಡಿತಕ್ಕಂಥ ನೀರಿನ ಅಭಾವ ಉಂಟಾಗ್ತಕ್ಕಂಥ ಕಂಡು ಬರ್ತೈತಿ. ವಿದ್ಯುತ್ ಶಕ್ತಿ ಕೊರತೆ ಉಂಟಾಗುತ್ತ. ಇನ್ನು ಅನೇಕ ರೀತಿಯಲ್ಲಿರ್ತಕ್ಕಂಥ ಮೂಲ ಸೌಲಭ್ಯಗಳ ಮೇಲೆ ಕೊರತೆ ಅಂತಕ್ಕಂಥ ನಮ್ಗೆ ಏನಾಗುತ್ತಂದ್ರ ಸಾಮಾನ್ಯವಾಗಿ ಕಂಡು ಬರತಕ್ಕಂಥ ಒಂದು ವ್ಯವಸ್ಥೆನ ನಾವು ನೋಡ್ತಾ ಇದೀವಿ. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆಯ ಹೆಚ್ಚಳಕ್ಕೆ ಅನುಗುಣವಾಗಿ ಇವುಗಳನ್ನ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವಾಗ ಈ ರೀತಿಯಲ್ಲಿರ್ತಕ್ಕಂಥ ಸೌಲಭ್ಯಗಳ ಕೊರತೆ ಸಾಮಾನ್ಯವಾಗಿ ಉಂಟಾಗ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ನೋಡಬಹುದು. ಇದು ಮೂರನೇದಾಗಿ. ಇನ್ನು ನೆಕ್ಸ್ಟ್ ಕಡಿಮೆ ತರ ಆದಾಯ. ಹಾಗಾದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಜನಸಂಖ್ಯೆ ಸಾಮಾನ್ಯವಾಗಿ ಇದು ಪ್ರತಿ ವರ್ಷವೂ ಕೂಡ ಏನ್ ಮಾಡುತ್ತಪ್ಪ ಅಂತಂದ್ರೆ ಆ ದೇಶದ ರಾಷ್ಟ್ರೀಯ ಆದಾಯದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಅಂದ್ರೆ ಇಲ್ಲಿ ನಮಗ ಸಾಮಾನ್ಯವಾಗಿ ನಮ್ಮ ದೇಶದ ಇಡೀ ಜನಸಂಖ್ಯೆಯ ಜನಸಂಖ್ಯೆ ಅಂತಕ್ಕಂಥದ್ದು ಏನ್ ಮಾಡುತ್ತಪ್ಪ ಅಂತಂದ್ರೆ ಪ್ರತಿ ವರ್ಷ ಸುಮಾರು 3.6% ಹೆಚ್ಚಾಗುತ್ತೆ ಜನಸಂಖ್ಯೆ. ಶೇಕಡ 3.6% ಹೆಚ್ಚಳ ಆಗುತ್ತೆ. ಹಾಗಾದ್ರೆ 3.6% ಜನಸಂಖ್ಯೆ ಹೆಚ್ಚಾದಾಗ ನಮ್ಗಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವಾರ್ಷಿಕ ತಲಾ ಆದಾಯ ಅಂತಕ್ಕಂಥದ್ದು ಕೇವಲ ಶೇಕಡ 1.5% ಮಾತ್ರ ಇತ್ತು.
ಅಂದ್ರೆ ಅವರ ತಲಾ ಆದಾಯ ಶೇಕ 1.5% ಇರತಕ್ಕಂತ ನಮಗ ಕಂಡು ಬರ್ತೈತಿ. ಹಾಗಾಗಿ ಇವತ್ತು ತಲಾ ಆದಾಯ ಅಂತಕ್ಕಂತ ಏನ್ ಮಾಡ್ತಪ್ಪ ಅಂತಂದ್ರ ಆ ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಕ್ಕಂತ ಒಂದು ವ್ಯವಸ್ಥೆ ನಮ್ಗ ಕಂಡು ಬರ್ತೈತಿ. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದ ಜನಸಂಖ್ಯೆ ಹೆಚ್ಚಾದಿಂದಾಗಿ ಅಲ್ಲಿ ವಾಸ ಮಾಡ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತೈತಿ. ಇನ್ನು ನೆಕ್ಸ್ಟ್ ಅನುತ್ಪಾದಕ ಜನಸಂಖ್ಯೆ ಹೆಚ್ಚಳ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ನಮ್ಮ ದೇಶದ ಇಡೀ ಜನಸಂಖ್ಯೆ ಅಂತಕ್ಕಂಥದ್ದು ಉತ್ಪಾದಕರಾಗಿ ಬೆಳವಣಿಗೆಯನ್ನು ಹೊಂದಿಲ್ಲ, ಎಲ್ಲರೂ ಉತ್ಪಾದಕತೆಯನ್ನು ಮಾಡ್ತಾ ಇಲ್ಲ. ಕೆಲವು ಜನ ಉತ್ಪಾದಕರಾದ್ರ ಇಲ್ಲಿ ಕೆಲವು ಜನ ಅನುತ್ಪಾದಕರು ಇರ್ತಕ್ಕಂಥ ನಮಗ ಕಂಡು ಬರ್ತೈತಿ. ಹಾಗಾದ್ರೆ ಇವತ್ತು ಶೇಕಡ 16 ಹಿಡಿದು 60 ವರ್ಷ ವಯಸ್ಸಿನಲ್ಲಿರ್ತಕ್ಕಂತ ಎಲ್ಲಾ ಜನರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಉತ್ಪಾದಕರು ಅಂತ ಹೇಳ್ತಾರೆ. ಅಂದ್ರ ಇವರೆಲ್ಲ ದುಡಿತಕ್ಕಂತ ವ್ಯಕ್ತಿಗಳು 16 ರಿಂದ 60 ವರ್ಷ ಒಳಗಿರ್ತಕ್ಕಂತ ವಯಸ್ಸಿನ ಜನರು ಇವರು ಏನಪ್ಪಾ ಅಂತಂದ್ರ ಉತ್ಪಾದಕರಾಗಿ ಕಂಡು ಬರ್ತೈತಿ. ಇನ್ನ 15 ವರ್ಷಕ್ಕಿಂತ ಕಡಿಮೆ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂತ ಜನರು ಇವ್ರು ಏನಪ್ಪಾ ಅಂತಂದ್ರೆ ಅನುತ್ಪಾದಕರು, ಮತ್ತು 60 ವರ್ಷ ಮೇಲ್ಪಟ್ಟವರು, 60 ವರ್ಷ ಮೇಲ್ಪಟ್ಟವರು ಇವರು ಕೂಡ ಅನುತ್ಪಾದಕರು. ಇವರಿಂದ ಯಾವುದೇ ರೀತಿ ಇರತಕ್ಕಂತ ಆದಾಯ ನಮಗೆ ಸಿಗ್ತಾ ಇಲ್ಲ. ಅಂದ್ರೆ ಇವರೆಲ್ಲ ಏನಂತಪ್ಪ ಅಂದ್ರೆ ತಮ್ಮ ತಂದೆ ತಾಯಿ ಮೇಲೆ ಅಥವಾ ಮತ್ತೊಬ್ಬರ ಮೇಲೆ ಬರೆಯಾಗಿ ಬರತಕ್ಕಂತ ಒಂದು ವ್ಯವಸ್ಥೆ ನಮಗ ಕಂಡು ಬರ್ತೈತಿ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಅನುತ್ಪಾದಕ ಜನಸಂಖ್ಯೆಯ ಹೆಚ್ಚಳದಿಂದಾಗಿ ನಮಗೇನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಆದಾಯ ಅಂತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಈ ಅನುತ್ಪಾದಕ ಜನಸಂಖ್ಯೆ ಅಂತಕ್ಕಂಥದ್ದು ನಮಗ ಕಂಡು ಬರ್ತಲ್ಲ, ಇದು ನಮ್ಮ ಜನಸಂಖ್ಯೆ ಬೆಳವಣಿಗೆ ಪರಿಣಾಮಗಳು ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಇತರೆ ಪರಿಣಾಮಗಳು. ಸಾಮಾನ್ಯವಾಗಿ ಇತರೆ ಪರಿಣಾಮಗಳಲ್ಲಿ ವಿಳಂಬ ಆರ್ಥಿಕ ಅಭಿವೃದ್ಧಿ, ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ವಿಳಂಬವಾಗಿ ಬೆಳವಣಿಗೆ ನಮ್ಮಂತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಆಮೇಲೆ ನೆಕ್ಸ್ಟ್ ಬಡತನ ಉಂಟಾಗುತ್ತ ಅಂದ್ರೆ ಸಾಮಾನ್ಯವಾಗಿ ಜನಸಂಖ್ಯೆ ಬೆಳವಣಿಗೆಯಿಂದ ಬಡತನ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಕಡಿಮೆ ಜೀವನ ಮಟ್ಟ, ಅಂದ್ರೆ ಯಾವುದೇ ರೀತಿ ಇರ್ತಕ್ಕಂಥ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುದಿಲ್ಲ ಅಥವಾ ಕಡಿಮೆ ಜೀವನ ಮಟ್ಟವನ್ನು ಹೊಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಆಮೇಲೆ ನೆಕ್ಸ್ಟ್ ರಾಜಕೀಯ ಅಶಾಂತಿ, ರಾಜಕೀಯ ಕ್ಷೇತ್ರದಲ್ಲಿ ಅಶಾಂತಿ ಅಂತಕ್ಕಂಥದ್ದು ನಿರ್ಮಾಣವನ್ನು ಹೊಂದಿದ್ರೆ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿದ್ರೆ. ಆಮೇಲೆ ಸಾಮಾಜಿಕ ಸಮಸ್ಯೆಗಳಾಗಿರ್ತಕ್ಕಂಥ ಕಳ್ಳತನ, ದರೋಡೆ, ಆಮೇಲೆ ನೆಕ್ಸ್ಟ್ ಇನ್ನು ಅನೇಕ ರೀತಿಯ ಇರತಕ್ಕಂಥ ಅನೈತಿಕತೆ, ಭ್ರಷ್ಟಾಚಾರ, ಆಮೇಲೆ ನೆಕ್ಸ್ಟ್ ಕೊಳಚೆ ಪ್ರದೇಶಗಳ ನಿರ್ಮಾಣ, ಆಮೇಲೆ ಪರಿಸರ ಮಾಲಿನ್ಯ, ಇನ್ನು ಅನೇಕ ರೀತಿಯ ಇರತಕ್ಕಂತಹ ಸಮಸ್ಯೆಗಳು ಈ ಭಾರತ ದೇಶದ ಜನಸಂಖ್ಯೆಯ ಬೆಳವಣಿಗೆಯಿಂದ ಉಂಟಾಗ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಕಂಡು ಬರ್ತಾ ಇದೆ. ಹೀಗೆ ಭಾರತ ದೇಶದ ಜನಸಂಖ್ಯೆ ಬೆಳವಣಿಗೆಯಿಂದಾಗಿ ಅನೇಕ ಪರಿಣಾಮಗಳು ಜನರ ಮೇಲೆ ಉಂಟಾಗ್ತಕ್ಕಂಥ ಒಂದು ಪ್ರಮುಖ ವ್ಯವಸ್ಥೆ ನಮಗ ಕಂಡು ಬರ್ತಾ ಇದೆ. ಇಷ್ಟು ಜನಸಂಖ್ಯೆ ಬೆಳವಣಿಗೆಯ ಸಮಸ್ಯೆಗಳನ್ನ ನೋಡಿದ್ವಿ. ಇನ್ನು ನೆಕ್ಸ್ಟ್ ಜನಸಂಖ್ಯೆ ಬೆಳವಣಿಗೆಯನ್ನ ನಿಯಂತ್ರಣ ಮಾಡತಕ್ಕಂಥ ಅಂಶಗಳು. ಹಾಗಾದ್ರೆ ನಾವು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕಾದ್ರೆ ಏನು ಅಂಶಗಳನ್ನ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ವಿಷಯವನ್ನ ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.